ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋಲ್ಡ್ ವಿಂಗ್ಸ್. ನಾನು ದೀಪಾ ಸಂದೇಶ್. ಇನ್ನೇನು ಸಮ್ಮರ್ ಮುಗಿಯೋಕೆ ಬಂತು. ಹೊರಗಡೆ ತುಂಬ ಚುರುಕಾಗಿರೋ ಬಿಸಿಲು ನೋಡಿದ ತಕ್ಷಣ ಅನಿಸುತ್ತೆ ಮಳೆಗಾಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಸ್ವಲ್ಪ ಸೆಂಡಿಗೆ ಮಾಡಿ ಇಟ್ಕೋಬೇಕು ಅಂತ. ಅದಕ್ಕೆ ಇವತ್ತು ನಾವು ಕುಂಬಳಕಾಯಿ ಸೆಂಡಿಗೆ ಮಾಡಿದ್ವಿ. ಕುಂಬಳಕಾಯಿ ಸೆಂಡಿಗೆ ನಾನು ಹೇಗೆ ಮಾಡಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ. ಕುಂಬಳಕಾಯಿ ಸೆಂಡಿಗೆ ಮಾಡೋಕ್ಕೆ ನಾನು ರಾತ್ರಿ ಒಂದು ಲೋಟ ಸಾಬುದಾನಿನ ನೀರಲ್ಲಿ ಹಾಕಿ ಕ್ಲೀನಾಗಿ ತೊಳೆದ್ಬಿಟ್ಟು ನೆನೆಯಕ್ಕೆ ಹಾಕಿದ್ದೆ. ಸಾಬುದಾನಿ 8-10 ಗಂಟೆ ಕಾಲ ನೆನೆದ್ರೆ ಒಳ್ಳೆಯದು. ನೆಕ್ಸ್ಟ್ ಡೇ ಮಾರ್ನಿಂಗು ಒಲೆ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಒಂದು ಲೋಟ ಸಾಬುದಾನಿಗೆ 2 ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ನೀರನ್ನು ಕುದಿಸ್ರಿ. ನೀರು ಕುದಿ ಬಂದಮೇಲೆ ನೆನೆಸಿಟ್ಟಿರೋಂಥ ಸಾಬುದಾನಿ ಹಾಕಿಬಿಟ್ಟು 5-10 ನಿಮಿಷ ಕುದಿಸ್ರಿ. ಸಾಬುದಾನಿ ಗಂಜಿ ಆಗಬೇಕು ಈ ರೀತಿ. ಇವಾಗ ಈ ಗಂಜಿನ ಕೂಲ್ ಆಗೋಕ್ಕೆ ಬಿಡೋಣ. ಅದು ಕೂಲ್ ಆಗೋ ಅಷ್ಟರಲ್ಲಿ ನಾನು ಒಂದು ಸೆಂಡಿಗೆ ಕುಂಬಳಕಾಯನ್ನ ನೀಟಾಗಿ ತೊಳೆದ್ಬಿಟ್ಟು ಈ ಥರ ಪೀಸಸ್ ಮಾಡಿಕೊಂಡು ತುರುಮಣಿ ಸಹಾಯದಿಂದ ತುರಿತಾ ಇದ್ದೀನಿ. ಇದು 900 ಗ್ರಾಮ್ ಆದರೂ ಇರ್ಬೋದು. ಇದಕ್ಕೆ ನಾನು 250 ಗ್ರಾಮ್ ಅಷ್ಟು ಸಾಬುದಾನಿ ಹಾಕಿದ್ದೀನಿ. ನೋಡಿ, ಇವಾಗ ತುರಿಯೋದಾಯಿತು. ಈ ಥರ ತುರಿದಿಟ್ಕೋಬೇಕು. ಇವಾಗ ನಾವು ಇದಕ್ಕೆ ಮಂಡಕ್ಕಿ ನೆನೆಸ್ಕೊಳ್ಳೋಣ. ಇವಾಗ ಒಂದು ದೊಡ್ಡ ಪಾತ್ರೆಯಲ್ಲಿ ತುಂಬ ನೀರು ಬಿಟ್ಬಿಟ್ಟು ಅದರಲ್ಲಿ ಮಂಡಕ್ಕಿ ಹಾಕಿಬಿಟ್ಟು ಈ ಥರ ನೀಟಾಗಿ ನೆನೆಸಿ ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಕೆಲವರು ಮಂಡಕ್ಕಿನ ಡೈರೆಕ್ಟಾಗೂ ಹಾಕ್ತಾರೆ, ಬಟ್ ಮಂಡಕ್ಕಿಲಿ ಸ್ವಲ್ಪ ಗಲೀಜಿರೋ ಕಾರಣಕ್ಕೆ ನೀವು ಈ ಥರ ತೊಳೆದು ಹಾಕೋದು ಒಳ್ಳೆಯದು. ಈ ಮಂಡಕ್ಕಿ ಅವೈಲೇಬಲ್ ಇಲ್ಲ ಅಂತಂದರೆ ನೀವು ಇದ್ರ ಬದಲು ಬತ್ತಳನ್ನು ಉಪಯೋಗಿಸ್ಕೋಬೋದು. ಇದು ಸುಮಾರು 2 ಲೀಟ್ರಷ್ಟು ಮಂಡಕ್ಕಿ ಇದೆ. ನೀವು ಅಳತೆ ಹೇಗೆ ತೊಗೋಬೇಕು ಅಂದರೆ, ಕುಂಬಳಕಾಯಿ ತುರಿದಿರೋ ಕುಂಬಳಕಾಯಿನ ಎಷ್ಟಿದೆಯೋ ಅದ್ರ ಈಕ್ವಲ್ ಪ್ರಮಾಣದಲ್ಲಿ ನೆನೆಸಿರೋಂಥ ಮಂಡಕ್ಕಿ ತೊಗೋಬೇಕು. ಇವಾಗ ಸೆಂಡಿಗೆಗೆ ಖಾರ ರುಬ್ಕೊಳ್ಳೋಣ. ಖಾರ ರುಬ್ಕೊಳ್ಳೋಕ್ಕೆ ನಾನು ಒಂದು ಮಿಕ್ಸಿ ಜಾರಿಗೆ 15-20 ಹಸಿಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕೋಬೋದು. ಇವಾಗ ಇದಕ್ಕೆ 2-3 ಗಡ್ಡೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಮತ್ತು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ತರ್ತರಿಯಾಗಿ ಮಿಕ್ಸಿ ಮಾಡಿ. ತುಂಬ ಫೈನ್ ಪೇಸ್ಟ್ ಮಾಡಿಬಿಡಿ. ತರ್ತರಿಯಾಗಿ ಈ ಥರ ಮಿಕ್ಸಿ ಮಾಡಿ. ಇವಾಗ ಇದನ್ನು ಮಾಡಿಟ್ಟಿರೋಂಥ ಸಾಬುದಾನಿ ಗಂಜಿಗೆ ಹಾಕಿ ಅದ್ರ ಜೊತೆಗೆ ತುರಿದಿಟ್ಟಿರೋಂಥ ಕುಂಬಳಕಾಯಿನೂ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಕೆಲವರು ಇದನ್ನು ಗಂಜಿ ಮಾಡುವಾಗಲೇ ಹಾಕಿಬಿಟ್ಟು ಅದನ್ನು ಕುದಿಸಿ ರೆಡಿ ಮಾಡ್ತಾರೆ. ನೀವು ಆ ಥರ ಬೇಕಾದರೂ ಮಾಡ್ಕೋಬೋದು. ಇವಾಗ ಇದು ನೀಟಾಗಿ ಮಿಕ್ಸ್ ಆಯಿತು. ಇದಕ್ಕಿವಾಗ ನೆನೆಸಿಟ್ಟಿರೋಂಥ ಮಂಡಕ್ಕಿ ಹಾಕ್ಕೊಳ್ಳಿ. ನೀವು ಬತ್ತಳ ಬೇಕಾದರೂ ಹಾಕ್ಕೋಬೋದು. ಇದನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಖಾರ ತಿರುವಾಗಲೂ ಉಪ್ಪು ಹಾಕಿದ್ವಿ ಮತ್ತು ಗಂಜಿ ಮಾಡುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ವಿ. ಅದಕ್ಕೋಸ್ಕರ ನೋಡ್ಕೊಂಡ್ಬಿಟ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಇವಾಗ ಹಿಟ್ಟು ರೆಡಿ ಆಯಿತು. ಸೆಂಡಿಗೆ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಸೀರೆ ಹಾಸಿಬಿಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ನ ಹಾಸಿ ಅದಕ್ಕೆ ಬಾರವಾಗಿ 4 ತುದಿಗೂ ಪಾಟ್ ಇಟ್ಕೋತಾ ಇದ್ದೀನಿ. ನಿಮ್ಮ ಹತ್ರ ಇದು ಅವೈಲೇಬಲ್ ಇಲ್ಲ ಅಂದರೆ ಬಟರ್ ಪೇಪರ್ ಸಿಗುತ್ತೆ ಮಾರ್ಕೆಟಲ್ಲಿ, ಅಥವಾ ನೀವು ಬಾಳೆ ಎಲೆ ಮೇಲೂ ಈ ಥರ ಹಾಕ್ಕೋಬೋದು. ಸೆಂಡಿಗೆಯಲ್ಲಿ ಖಾರ ಇರೋದ್ರಿಂದ ಕೈ ಉರಿಯುತ್ತೆ ಅನ್ನೋ ಕಾರಣದಿಂದ ನಾನು ಸ್ಪೂನಿಂದ ಈ ಥರ ಸೆಂಡಿಗೆ ಇಡ್ತಾ ಇದ್ದೀನಿ. ನೀವು ಇದೇ ಥರ ರೌಂಡ್ ಶೇಪಲ್ಲಿ ತೆಳ್ಳಗೆ ಸೆಂಡಿಗೆ ಹಾಕ್ಕೊಳ್ಳಿ. ಇನ್ನು ಒಂದು ದಿನ ಪೂರ್ತಿ ಬಿಸಿಲಲ್ಲಿ ಬಿಡಿ. ನೆಕ್ಸ್ಟ್ ಡೇ ಇದನ್ನು ಈ ಥರ ತಿರುಗಿಸಿ ಹಾಕಿಬಿಟ್ಟು ಒಂದು ದಿನ ಒಣಗಿಸ್ಕೊಳ್ಳಿ. ಬಿಸಿಲು ತುಂಬ ಚುರುಕಾಗಿರೋದ್ರಿಂದ ಮತ್ತು ಹಾಕಿರೋ ಸೆಂಡಿಗೆ ತೆಳ್ಳಗಾಗಿರೋದ್ರಿಂದ 2 ದಿನದಲ್ಲಿ ಒಣಗುತ್ತೆ. ನೀವು ಸೆಂಡಿಗೆ ಸ್ವಲ್ಪ ದಪ್ಪ ಹಾಕಿದರೆ, ಬಿಸಿಲು ಕಮ್ಮಿ ಇದ್ದರೆ 4-5 ದಿನ ಚೆನ್ನಾಗಿ ಒಣಗಿಸ್ಕೊಡ್ರಿ. ಇವಾಗ ಸೆಂಡಿಗೆ ರೆಡಿ ಆಯಿತು. ಇದನ್ನು 6-8 ತಿಂಗಳು ಆರಾಮಾಗಿ ಸ್ಟೋರ್ ಮಾಡ್ಬೋದು. ಸ್ವಲ್ಪ ಎಣ್ಣೆ ಕಾಯಿಸಿಬಿಟ್ಟು ಈ ಥರ ಕರ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಜೊತೆ, ಮುದ್ದೆ ಜೊತೆ ಸಖತ್ ಟೇಸ್ಟ್ ಆಗಿರುತ್ತೆ. ನೋಡಿದ್ರಲ್ಲ ಕುಂಬಳಕಾಯಿ ಸೆಂಡಿಗೆನ ಹೇಗೆ ಮಾಡೋದು ಅಂತ. ನೀವು ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.